ಮಡಿಕೇರಿಯಲ್ಲಿ ಹೊಸ ಮಂದಿರದ ನಿರ್ಮಾಣಕ್ಕೆ ಶ್ರೀ ಹನುಮಂತನ ಅಪ್ಪಣೆಯನ್ನ ಪಡೆದುಕೊಳ್ಳಲಾಗಿದೆ. ಮಂದಿರ ನಿರ್ಮಾಣಕ್ಕೆ ಹೂವು ನೀಡಿ ತಥಾಸ್ತು ಎಂದ ಅಂಜನಿ ಪುತ್ರ ವಾಯುಪುತ್ರನ ಪವಾಡಕ್ಕೆ ಕೊರದ ಕೋಡಿಹಳ್ಳಿ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಕ್ಷಣ ನಿಬ್ಬೆರಗಾಗೋದ್ರು ಅಂತಾನೆ ಹೇಳಬಹುದು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೊರದ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಜೀ ಕನ್ನಡ ನ್ಯೂಸ್ ನಲ್ಲಿ ಪವಾಡದ ಅದ್ಭುತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ನೂರಾರು ವರ್ಷದ ಹಳೆ ದೇವಸ್ಥಾನ, ಸೊ ಆ ಹಳೆ ದೇವಸ್ಥಾನವನ್ನ ಬೀಳಿಸೋದಕ್ಕೆ ಈಗ ಶ್ರೀ ಹನುಮನ ಅಪ್ಪಣೆ ಕೂಡ ಸಿಕ್ಕಿದೆ. ಆಂಜನೇಯನಿಗೆ ಹೂವನ್ನ ಕಟ್ಟಿ ಸ್ವಾಮೀಜಿ ಸಮ್ಮುಖದಲ್ಲಿ ಅಪ್ಪಣೆಯನ್ನ ಪಡೆದುಕೊಂಡಿದ್ದಾರೆ ಗ್ರಾಮಸ್ಥರು. ಹನುಮನ ಅಪ್ಪಣೆ ಇಲ್ಲದೆ ಮಂದಿರವನ್ನ ಬೀಳಿಸೋದಕ್ಕೆ ಪ್ಲಾನ್ ಮಾಡಿದವರಿಗೆ ಕಂಟಕವಾಗ್ತಾ ಇತ್ತು. ಸೊ ಹೀಗಾಗಿ ದೇವರ ಅನುಮತಿಯನ್ನ ಪಡೆದುಕೊಳ್ಳಲೇಬೇಕು, ಹಾಗೆ ದೇವಸ್ಥಾನವನ್ನ ಕೆಡುವುದು ಬೇಡ ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ಕೂಡ ಆಂಜನೇಯನಿಗೆ ಹೂವನ್ನ ಕಟ್ಟಿ ಬೇಡ್ಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಹನುಮ ತಥಾಸ್ತು ಎಂದಿದ್ದಾನೆ. ಎಸ್, ಈ ದೃಶ್ಯಾವಳಿಗಳು ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಲಭ್ಯವಾಗಿದೆ, ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈಗ ಈ ಹಾವೇರಿಯಲ್ಲಿದ್ದಂತಹ ಹಳೇ ದೇಗುಲವನ್ನು ಬೀಳಿಸಿ ಹೊಸ ದೇಗುಲಕ್ಕೆ ನಿರ್ಮಾಣಕ್ಕೆ ಹೊಸ ದೇಗುಲದ ನಿರ್ಮಾಣಕ್ಕೆ ಮುಂದಾಗಿದ್ರು. ಸೊ ಭಯ ಕೂಡ ಇರುತ್ತೆ, ದೇವಸ್ಥಾನವನ್ನು ಕೆಡವಬೇಕು ಅಂದ ತಕ್ಷಣ ಭಯ ಇರುತ್ತೆ. ಸೊ ದೇವರ ಅಪ್ಪಣೆಯನ್ನು ಪಡೆದುಕೊಂಡೇ ಬಿಡೋಣ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ರು. ಅದರಂತೆ ಹನುಮ ಜೈ ಎಂದಿದ್ದಾನೆ. ಸಾಕ್ಷಿ ಕೊಡಪ್ಪ, ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಅವ್ರಿಗೆ ಕೊಡಪ್ಪ ತಂದೆ. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್ ಕೊಡು. ಶ್ರೀರಾಮ್ ಜಯ ರಾಮ್, ಜಯ ರಾಮ್, ಜಯ ರಾಮ್, ಜಯ ರಾಮ್, ಜಯ ರಾಮ್, ರಾಮ್ ರಾಮ್ ಗೋವಿಂದ. ಅದೇ ಆಂಜನೇಯ ಸ್ವಾಮಿ ಒಂದು ಒಂದು ಶಾಪ್ ಐತೋ ಏನೈತೋ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಇರ್ತಕ್ಕಂಥ ಆಜುಬಾಜು ಮನೆಗಳು ಸುಮಾರಾಗಿ ಈ ಜಾಗನ ಬಿಟ್ಬಿಟ್ಟು ಹೊಂಟ್ಬಿಟ್ರು. ಯಾಕಂತ ಕೇಳಿದ್ರೆ ಬೇರೆ ಕಡೆ ಬೇರೆ ಕಡೆ ಸ್ವಾಮೀಜಿಗಳನ್ನ ಕೇಳಿದಾಗ ಇಲ್ಲ, ನಿಮಗೆಲ್ಲ ಆಂಜನೇಯದ ಸ್ವಾಮಿದು ಒಂದು ಸ್ವಲ್ಪ ಶಾಪ ಅಲ್ಲಿ ಕಡಾಕತೈತಿ, ಅದಕ್ಕೆ ನೀವು ಆ ದೇವಸ್ಥಾನವನ್ನು ಪುನರ್ ನವೀಕರಣಗೊಳಿಸ್ಬೇಕು, ಹೊಸದಾಗಿ ಗುಡಿ ಕಟ್ಟಬೇಕು, ಹೊಸದಾಗಿ ಅಭಿಷೇಕ ಮಾಡಿಸಿ ಅದನ್ನು ದೇವರಿಗೆ ಶಾಂತಿ ಮಾಡಿದರೆ. ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಕುರುಕೋಡಹಳ್ಳಿ ಗ್ರಾಮದಲ್ಲಿ ನಮ್ಮ ನೂರಾರು ವರ್ಷಗಳ ಇತಿಹಾಸ ಇರುವ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಪೂಜೆ ಪುನಸ್ಕಾರ ಮಾಡ್ಕೊತ ಬಂದು ಎಲ್ಲ ಇದಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ, ಸುತ್ತಮುತ್ತಲು ಇರ್ತಕ್ಕಂಥ ಜನ ಒಬ್ಬೊಬ್ಬರು ಇಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೊಂಟರು. ಯಾಕೆ ಏನು ಅಂತ ಕೇಳಿದಾಗ ನಮಗೆ ಆರಾಮಿರಂಗಿಲ್ಲ, ಜ್ವರ ಬರ್ತು, ತೆಲುನೋವುತ್ತೈತಿ, ಅದು ಆಕತಿ, ಇದು ಆಕತಿ, ಹೀಗೆಲ್ಲ ಅಂದಾಗ ಮತ್ತು ನಾವು ಪೂಜಾರಿಗಳನ್ನೆಲ್ಲ ಕೇಳಿದಾಗ ಈ ನಾವು ಒಂದು ಆಂಜನೇಯ ಸ್ವಾಮಿ ಮೂರ್ತಿ ನೋಡಿದಾಗ ಸ್ವಲ್ಪ ಮುಕ್ಕಾಗಿತ್ತು. ಆ ಕಾರಣಕ್ಕೆ ನಾವು ಎಲ್ಲ ಸ್ವಾಮಿಗಳನ್ನ ಕೇಳಿದ್ವಿ, ಈ ಗುಡಿನ ಭಾಳ ವರ್ಷದ ಗುಡಿ ಇದು, ನೀವು ಹೊಸದಾಗಿ ಕಟ್ಟಬೇಕು ಅಂತಂದು ಹೇಳಿದಾಗ ಮತ್ತು ನಾವು ಹಿರಿಯರಲ್ಲೆಲ್ಲ ಕೇಳಿಕೊಂಡು ಗ್ರಾಮಸ್ಥರಲ್ಲಿ ಒಂದು ಈ ಗುಡಿನ ಕಟ್ಟಬೇಕಂತಂದು ಹೇಳಿ ಮತ್ತು ನಮ್ಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮೊದಲು ನಾವು ಹನುಮಂತೇವರ ಒಂದು ಪರ್ಮಿಷನ್ ಪಡಿಬೇಕು. ಹೆಂಗೆ ಪಡಿಬೇಕು ಅಂದರೆ ಇಲ್ಲಿ ನಮ್ಮ ಒಂದು ಹಳ್ಳಿ ಪದ್ಧತಿಯಲ್ಲಿ ಹೂ ಕಟ್ಟೋದು ಅದನ್ನು ಕಟ್ಟೋ ಇದನ್ನು ಕಟ್ಟೋದು ಮಾಡ್ತಾರೆ. ಆ ಪ್ರಕಾರ ನಮ್ಮ ಬಬಲಾದಿ ಸ್ವಾಮಿಗಳಾದಂಥ ಬಬಲಾದಿ ಮಠದ ಸ್ವಾಮಿಗಳಾದಂಥ ಸುನೀಲ್ ಸ್ವಾಮಿಗಳು ಮತ್ತು ಯಲ್ಲಾಪುರದ ಬೀರಪ್ಪಜ್ಜರು ಬಂದು ಹೂ ಕಟ್ಕೊಂಡು ಇದು ಮಾಡಿಕೊಂಡು ಕೇಳಿದಾಗ ನಮಗೆ ಅಪ್ಪಣೆ ಕೊಡ್ತು, ನೀವು ಆರಾಮಾಗಿ ನೀವು ಗುಡಿ ಕಟ್ಬೋದು, ನೀವು ಇದು ಮಾಡ್ಬೋದು ಅಂತಂದು ಹೇಳಿದಾಗ ಆಮೇಲೆ ನಾವು ಈ ಗುಡಿ ಕಟ್ಟೋಕೆ ನಮ್ಮ ಒಂದು ಮಾರುತಿ ಸೇವಾ ಸಮಿತಿಯವರು ಗುಡಿಯನ್ನು ಕೆಡವಲಿಕ್ಕೆ ಈ ದಿವಸ ಪ್ರಾರಂಭ ಮಾಡಿದ್ವಿ. ಸಾಕ್ಷಿ ಕೊಡಪ್ಪ, ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಅವ್ರಿಗೆ ಕೊಡಪ್ಪ ತಂದೆ. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್ ಕೊಡು. ಶ್ರೀರಾಮ್ ಜಯ ರಾಮ್, ಜಯ ರಾಮ್, ಜಯ ರಾಮ್, ಜಯ ರಾಮ್, ಜಯ ರಾಮ್, ರಾಮ್ ರಾಮ್ ಗೋವಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ. ಹಣಗಿ, ಗುಡ್ ಮಾರ್ನಿಂಗ್. ಹಳೆ ದೇವಸ್ಥಾನವನ್ನ ಬೀಳಿಸಿ ಹೊಸ ಮಂದಿರ ನಿರ್ಮಾಣಕ್ಕೆ ಶ್ರೀ ಹನುಮ ಅಪ್ಪಣೆ ಕೊಟ್ಟಿದ್ದಾನೆ. ಒಂದು ಪವಾಡನೆ ನಡೆದಿದೆ ಕೊರದ ಕೋಡಿಹಳ್ಳಿಯಲ್ಲಿ ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಎಸ್ ಮಧುಮಾಲ, ನಿಜಕ್ಕೂ ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ
ಆಂಜನೇಯನ ಪವಾಡ ನಡೀತಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಏನಂದ್ರೆ ಆಂಜನೇಯನ ಪವಾಡ ಕಂಡಂತಹ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಏನಂದ್ರೆ ನಿಬ್ಬರಾಗಿದ್ದಾರೆ, ಜೊತೆಗೆ ಆಂಜನೇಯನ ಆಶೀರ್ವಾದವೇ ದೊರಕಿತು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಎಲ್ಲರೂ ಸಹ ಏನಂದ್ರೆ ಆ ಒಂದು ಹೂ ಕೊಟ್ಟಂತಹ ಹೂವನ್ನ ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಆ ಹೂವನ್ನ ಪೂಜೆ ಮಾಡುವುದರ ಜೊತೆಗೆ ಏನಂದ್ರೆ ಆಂಜನೇಯನ ಆಶೀರ್ವಾದ ಆಯಿತು ಅನ್ನುವಂತ ರೀತಿಯಲ್ಲಿ ಸಂತೋಷದಲ್ಲಿದ್ದಾರೆ. ಪ್ರಮುಖವಾಗಿ ಈ ಪವಾಡ ನಡೆಯಲಿಕ್ಕೆ ನೂರಾರು ವರ್ಷದ ಹಳೆಯ ದೇವಾಲಯದಲ್ಲಿರತಕ್ಕಂತಹ ಆಂಜನೇಯನ ದೇವಾಲಯವನ್ನು ಮರು ನಿರ್ಮಾಣ ಮಾಡಬೇಕು ಅಂದ್ರೆ ಮರು ಪುನರ್ ಸ್ಥಾಪಿಸಬೇಕು. ಜೊತೆಗೆ ಏನಂದ್ರೆ ಹಳೆ ಕಟ್ಟಡವಾಗಿದೆ, ಈ ಹಿನ್ನೆಲೆಯಲ್ಲಿ ಆಂಜನೇಯ ಊರಲ್ಲಿ ನೆಲೆಸಿದಂತ ಒಂದು ಹಳೆ ಕಟ್ಟಡ ಬೀಳುವಂತ ಸ್ಥಿತಿ ಇದೆ. ಜೊತೆಗೆ ಏನಂದ್ರೆ ಆ ಕಟ್ಟಡಕ್ಕೆ ಅಲ್ಲಿರ್ತಕ್ಕಂತಹ ಜನರು ಹೋಗಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಆ ಒಂದು ಮಂದಿರದಲ್ಲಿ ಇರತಕ್ಕಂತ ಯಾವುದೇ ಒಂದು ಕಲ್ಲಾಗಿರ್ಬೋದು, ಜೊತೆಗೆ ಮಣ್ಣಾಗಿರ್ಬೋದು, ತೆಗೆದುಕೊಂಡಂತ ಜನರಿಗೆ ಆರೋಗ್ಯದಲ್ಲಿ ಏರುಪಾರಾಗಿತ್ತು ಅನ್ನುವಂತ ಒಂದು ಮಾಹಿತಿಯನ್ನ ಅಲ್ಲಿರ್ತಕ್ಕಂತ ಸ್ಥಳೀಯರೇ ಏನಂದ್ರೆ ಪ್ರಮುಖವಾಗಿ ಹೇಳ್ತಂಥದ್ದು. ಪ್ರಮುಖವಾಗಿ ಈ ಒಂದು ಆಂಜನೇಯನ ಒಂದು ಏನು ಪವಾಡ ಸದೃಶ್ಯದ ಪ್ರವಾಡದ ದೃಶ್ಯ ಏನಂದ್ರೆ ಈ ಕನ್ನಡ ಅನ್ನೋದಿದೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳೋದು ಒಂದೇ, ಈ ಅಂದ್ರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿರ್ತಕ್ಕಂತಹ ಕೊರದ ಕೋಡಿಹಳ್ಳಿಯಲ್ಲಿ ಇರ್ತಕ್ಕಂತಹ ಹನುಮನ ಮಂದಿರದಲ್ಲಿ ಪ್ರಮುಖವಾಗಿ ನಾವೇನಂದ್ರೆ ಆ ಮಂದಿರವನ್ನ ಬೀಳಿಸುವಂತ ಪ್ರಯತ್ನಕ್ಕೆ ಕೆಲವು ಬಾರಿ ಮುಂದಾಗಿದ್ವಿ. ಆದ್ರೆ ಆಂಜನೇಯ ಏನಂದ್ರೆ ನಮ್ಗೆ ಬೇರೆ ಒಂದು ಮಾರ್ಗವಾಗಿ ಬೇರೆ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗಿರ್ಬೋದು, ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ನಾವು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿನ್ನೆ ಹೋಗಿ ಸ್ವತಃ ಆಂಜನೇಯನ ಒಂದು ಸಮ್ಮುಖದಲ್ಲಿ ಏನಂದ್ರೆ ಆಂಜನೇಯನ ಒಂದು ಭಾವಚಿತ್ರ ಏನಿದೆ ಆಂಜನೇಯನ ಒಂದು ಮೇಲೆ ಏನಂದ್ರೆ ಹೂವನ್ನ ಹಾಕ್ತೇವೆ, ಹೂ ಹಾಕಿದ ನಂತರ ಆಂಜನೇಯನ ಅಪ್ಪಣೆ ತೆಗೆದುಕೊಳ್ತೀವಿ. ಆಂಜನೇಯ ನಿನ್ನ ಒಂದು ಮಂದಿರ ಮರು ನಿರ್ಮಾಣ ಆಗ್ಬೇಕು, ಜೊತೆಗೆ ಏನಂದ್ರೆ ಹೊಸ ಒಂದು ಮಂದಿರ ಕಟ್ಟಲಿಕ್ಕೆ ನಾವೆಲ್ಲ ಬಂದಿದ್ದೀವಿ, ನಿನ್ನ ಅಪ್ಪಣೆ ಕೊಡ್ಬೇಕು, ನೀ ಅಪ್ಪಣೆ ಕೊಟ್ರೆ ಮಾತ್ರ ನಾವೇನಂದ್ರೆ ಆ ಒಂದು ಆ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಎರಡು ಸ್ವಾಮೀಜಿ ನೇತೃತ್ವದಲ್ಲಿ ಆ ಒಂದು ಹನುಮನ ಬಳಿ ಹೋಗಿ ಕೇಳ್ತಾರೆ. ಸ್ವತಃ ಹನುಮನ ಏನಂದ್ರೆ ಹೂವನ್ನ ಕೆಳಗೆ ಬೀಳಿಸುವುದರ ಮುಖಾಂತರ ಹೊಸ ಮಂದಿರವನ್ನ ಸ್ಥಾಪನೆ ಮಾಡಿ ನಿರ್ಮಾಣ ಮಾಡಿ ಇದಕ್ಕೆ ನನ್ನ ಅಪ್ಪಣೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಅಲ್ಲಿರತಕ್ಕಂತಹ ಸ್ಥಳೀಯ ಮುಖಂಡರಿಗೆ ಏನಂದ್ರೆ ಅಪ್ಪಣೆ ಕೊಡ್ತಾನೆ. ಈ ಅಪ್ಪಣೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂದ್ರೆ 50 ಲಕ್ಷದ ವೆಚ್ಚದಲ್ಲಿ ಆ ಒಂದು ಗ್ರಾಮದಲ್ಲಿ ಆಂಜನೇಯನ ಒಂದು ಟೆಂಪಲ್ ನಿರ್ಮಾಣ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂತ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಏನಂದ್ರೆ ಒಕ್ಕರುಲಿನಿಂದ ಈಗಾಗಲೇ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂತ ಅಂದ್ರೆ ಆ ಒಂದು ಮಂದಿರಕ್ಕೆ ಬರ್ತಕ್ಕಂತಹ ಕೆಲವೊಂದಿಷ್ಟು ಬೇರೆ ಜಿಲ್ಲೆಯ ಭಾಗದಲ್ಲಿ ಇರತಕ್ಕಂತ ಭಕ್ತರು ಏನಂದ್ರೆ ಈಗಾಗಲೇ ದೇಣಿಗೆ ಕೊಟ್ಟು ಸುಮಾರು 20 ಲಕ್ಷಷ್ಟು ಈಗೇನಂದ್ರೆ ದೇಣಿಗೆ ಸಂಗ್ರಹವಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಿದೆ. ಜೊತೆಗೆ ಏನಂದ್ರೆ ಇನ್ನುಳಿದಂತಹ ಒಂದು 30 ಲಕ್ಷ ವೆಚ್ಚ ಏನಾಗುತ್ತೆ, ಜೊತೆಗೆ ಅಲ್ಲಿರ್ತಕ್ಕಂತ ಭಕ್ತಾದಿಗಳಿಂದ ನಾವೇನಂದ್ರೆ ಸಂಗ್ರಹಿಸಿ ಹೊಸ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಜಿ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿರತಕ್ಕಂತಹ ಸ್ಥಳೀಯರು ಏನಂದ್ರೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಕ್ಷಿ ಕೊಡಪ್ಪ, ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಅವ್ರಿಗೆ ಕೊಡಪ್ಪ ತಂದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.